ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಸೌತ್ ಹ್ಯಾಂಪ್ಟನ್ನಲ್ಲಿ ಟೀಮ್ ಇಂಡಿಯಾದ ಸಮರ್ ಅಭ್ಯಾಸ ಜೋರಾಗಿ ಸಾಗಿದೆ. ಕ್ವಾರಂಟೈನ್ ಮುಗಿಸಿರೋ ಟೀಮ್ ಇಂಡಿಯಾ ಆಟಗಾರರು ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ನಿರತರಾಗಿದ್ದಾರೆ. ಭಾರತ ತಂಡವನ್ನೇ ಎರಡು ತಂಡಗಳನ್ನಾಗಿ ಪ್ರತ್ಯೇಕಿಸಿ ಅಭ್ಯಾಸ ಪಂದ್ಯವನ್ನು ಆಡಿಸಲಾಗ್ತಾ ಇದೆ. ಟೆಸ್ಟ್ ಫಾರ್ಮೆಟ್ಗೆ ಹೊಂದಿಕೊಳ್ಳುವ ಸಲುವಾಗಿ ನಾಲ್ಕು ದಿನಗಳ ಇಂಟರ್ ಸ್ಕ್ವಾಡ್ ಪಂದ್ಯವನ್ನು ಆಡಿಸಲಾಗ್ತಾ ಇದೆ. ಮೊದಲ ದಿನದ ಆಟದಲ್ಲೇ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಆಕರ್ಷಕ ಅರ್ಧಶತಕ ಸಿಡಿಸಿದ್ದಾರೆ. ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಸಜ್ಜಾಗುತ್ತಿರುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅಭ್ಯಾಸದ ವೇಳೆಯೂ ಬಿರುಸಿನ ಬ್ಯಾಟಿಂಗ್ ನಡೆಸಿದ್ದು ಕಾಣಿಸ್ತು. ಇನ್ನು ಕ್ಯಾಪ್ಟನ್ ಕೊಹ್ಲಿ, ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ಚೇತೇಶ್ವರ್ ಪೂಜಾರ ಕೂಡ ಬ್ಯಾಟಿಂಗ್ನಲ್ಲಿ ಮಿಂಚಿದ್ರೆ ಮೊಹಮ್ಮದ್ ಶಮಿ, ಸಿರಾಜ್, ಅಶ್ವಿನ್ ಬೌಲಿಂಗ್ನಲ್ಲಿ ಕಮಾಲ್ ಮಾಡ್ತಿದ್ದಾರೆ. ಇಂಗ್ಲೆಂಡ್ ಕಂಡೀಷನ್ಗೆ ಹೊಂದಿಕೊಳ್ಳುವ ಸಲುವಾಗಿ ಈ ಮ್ಯಾಚನ್ನು ಆಡಿಸಲಾಗ್ತಾ ಇದೆ. ಜೂನ್ 18-22ರವರೆಗೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಯಲಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಪಡೆ ತನ್ನ ತಂಡದೊಳಗೆ ಅಭ್ಯಾಸವನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ನ್ಯೂಜಿಲೆಂಡ್ ತಂಡ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಬ್ಯುಸಿಯಾಗಿದೆ. ಒಟ್ಟಿನಲ್ಲಿ ಸಮರಾಭ್ಯಾಸ ನಡೆಸಿರೋ ಭಾರತ ತಂಡ ಇನ್ನು 6 ದಿನಗಳಲ್ಲೇ ರಿಯಲ್ ಫೈಟ್ ಎದುರಿಸಬೇಕಾಗಿದೆ. ವೀಕ್ಷಕರ, ಟೀಮ್ ಇಂಡಿಯಾಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಾಗಿ ನೀವು ಕೂಡ ಆಲ್ ದಿ ಬೆಸ್ಟ್ ಹೇಳಿ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.